ದೇವಸ್ಥಾನಕ್ಕೆ ನಾವು ಬಂದು ಎಷ್ಟನೇ ವಾರ? ನಾಲ್ಕನೇ ವಾರ ಆಯಿತು. ಸೊ ಇಲ್ಲಿ ಫಸ್ಟು ಬಂದು ಎಲ್ಲ ನೋಡಿದ್ಮೇಲೆ ಇಲ್ಲಿ ಬಂದು ನೋಡೋಣ, ಫಸ್ಟ್ ನೋಡ್ಕೊಂಡು ಹೋದ್ರಿ. ನೋಡ್ಕೊಂಡು ಎಲ್ಲ ವಿಚಾರಿಸ್ಕೊಂಡು ಹೋದ್ಮೇಲೆ ಇವಾಗ ಕಾಯಿ ಕಟ್ಟಿ ಕಾಯ್ತಿರೋ 9 ವಾರ ಅಂತಂದ್ಬಿಟ್ಟು ಬಂದು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವತ್ತು 4ನೇ ವಾರ ಇದೆ ಇವತ್ತು. ಸೊ ಹಂಗೆ 9 ವಾರ ಆದಮೇಲೆ ಅಂದರೆ ಈ 3 ವಾರ 3ನೇ ವಾರಕ್ಕೇ ಸ್ವಲ್ಪ ಪಾಸಿಟಿವ್ ನಮ್ಗೆ ಆಯಿತು, ಅಂದರೆ ಒಳ್ಳೇದಾಯಿತು. ಏನಪ್ಪ ಅಂತಂದರೆ ನಮ್ಮದು ಫಸ್ಟು ನಮ್ಮದು ಏನೋ ಒಂದು ಟೆನ್ಷನ್ಗಳು ಇರ್ತದೆ, ಅದರಲ್ಲಿ ಸ್ವಲ್ಪ ಇದು ಬಂದ ಮೇಲೆ ಆ ಟೆನ್ಷನ್ಗಳ ಹೋಗಿ ಒಳ್ಳೆ ದಾರಿಯಿಂದ ಕಾಣಿಸ್ತಾ ಇದೆ ನಮಗೆ. ಸೊ ಸೊ 9 ವಾರ ಕಂಪ್ಲೀಟ್ ಆಗುವಷ್ಟೊತ್ತಿಗೆ ಗ್ಯಾರಂಟಿ ಒಳ್ಳೇದಾಗತ್ತೆ ಅಂತ ನಮ್ಗೆ ನಂಬಿಕೆ ಇದೆ. ಸೊ ಇಲ್ಲಿ ತುಂಬ ಜನ ಹೇಳ್ತಾ ಇದ್ದಾರೆ ಅಂತಂದರೆ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ತುಂಬ ಪ್ರಶಾಂತವಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಪಾಸಿಟಿವ್ ಆಗಿದೆ, ತುಂಬ ಖುಷಿ ಆಗ್ತದೆ. ಈ ಕಪ್ಪು ಕಲರ್ ಕಟ್ಟೋದು ಏನಕ್ಕಾಗಿ ಅಂದರೆ ಅವರ ಆರೋಗ್ಯ ಬಗ್ಗೆ, ಅವ್ರಿಗೇನೋ ಕಷ್ಟಗಳಿದ್ದಾಗ ಮಾಯಾ ಮಂತ್ರ ಏನೋ ಮಾಡಿದ್ದಾಗ ಈ ಕಪ್ಪು ಕಲರ್ ಕಟ್ಟಿದ್ರೆ ನಾವು ಅವರು 21 ಸಲ ಪ್ರದಕ್ಷಿಣೆ ಹಾಕಿ ಕಟ್ಟಿದ್ರಾಗ ಅವ್ರಿಗೆ ಆರೋಗ್ಯ ಚೆನ್ನಾಗಿರ್ತೈತೆ. ಈ ನಿಮ್ ಏನೇನೋ ಕಷ್ಟ ಇದೆ ನೆರವೇರುತ್ತೆ, ಅದು 21 ಸಲ ಪ್ರದಕ್ಷಿಣೆ ಆಗಿ ಇಲ್ಲಿ ಕಟ್ಟಿದಾಗ ಅವಾಗ ನಾವು ಅಮಾವಾಸ್ಯನ ಪೂರ್ಣ ಇದಕ್ಕಾಗ್ತೀರಿ, ಹೋಮಾಗ ಹಾಕ್ತೀರಿ. ಹೋಮಾಗ ಹಾಕಿದಾಗ ಅವರು ಕರ್ಮ ಏನೇನೋ ಕರ್ಮ ಮಾಡಿದರೆ ಅದರಲ್ಲಿ ಕಳೀತದೆ. ಅದಕ್ಕೋಸ್ಕರ ನಾವು ಕಪ್ಪು ಕಲರ್ ಕಟ್ತೀರಿ. ಈ ಅರಿಶಿನ ಕಲರು ಮನೆಯಲ್ಲಿ ಕಟ್ಟೋದು, ಅವರು ಏನೋ ಸ್ಮಿತ ಯಾರನ್ನ ಮಾಯಾ ಮಂತ್ರ ಮಾಡಿರ್ತಾರೆ, ಇದು ಇದಾಗಿರ್ತದೆ, ಅದು ನೆರೆ ಇದಾಗಲಿ ಅಂತ ಅದು ಬಾಕಲಲ್ಲಿ ಕಟ್ಟಬೇಕು. ಬಾಕಲಲ್ಲಿ ಕಟ್ಟಿಬಿಟ್ಟು ದಿನ ಪೂಜೆ ಮಾಡಬೇಕು, ಪೂಜೆ ಮಾಡಿದ್ರೆ ಅದು ಒಳ್ಳೇದಾಗ್ತದೆ. ಅದಕ್ಕೋಸ್ಕರ ನಾವು ಅರಿಶಿನ ಕಲರ್ ಕಟ್ತಾ ಇದ್ದೀವಿ.